ಹೈ ಗೈಸ್, ಸೊ ನಾನಿವತ್ತು ಒಂದು ಹೊಸ ಪ್ರಾಡಕ್ಟ್ ಜೊತೆಗೆ ಬಂದಿದ್ದೀನಿ. ಏನಂತ ನೋಡ್ತಾ ಇದ್ರೆ ಡ್ರೋನ್ ಮಿನಿ ಪ್ರೋ ಅಂತ ಹೇಳ್ಬಿಟ್ಟು 360 ಆಂಗಲ್ ಅಲ್ಲಿ ರೊಟೇಟ್ ಆಗೋ ಕ್ಯಾಮ್ರಾ ಮತ್ತೆ 4K HD ರೆಸೊಲ್ಯೂಷನ್ ಅಲ್ಲಿ ಬಂದಿರುವಂತ ಡ್ರೋನ್. ನನಗಂತೂ ಇದರ ಎಕ್ಸ್ಪೀರಿಯನ್ಸ್ ತುಂಬಾನೇ ಮಜವಾಗಿತ್ತು, ಸಖತ್ತಾಗಿ ಎಂಜಾಯ್ ಆಯಿತು ಈ ಡ್ರೋನ್ ನ ಫ್ಲೈ ಮಾಡಬೇಕಾದ್ರೆ. ಸೊ ಬೆಸ್ಟ್ ಫ್ಲೈಯಿಂಗ್ ರೇಂಜ್, ಫಸ್ಟ್ ಟೈಮ್ ಅವರ್ ನಾನ್ ನೋಡ್ತಾ ಇರುವ ಈ ಡ್ರೋನ್ ಫಿಕ್ಸ್ಡ್ ಏರ್ ಪ್ರೆಷರ್ ಅಲ್ಲೂ ಕೂಡ ಸ್ಟೇಬಲ್ ಮೋಡ್ ಆಗಿ ನಿಂದಿರ್ತಾ ಇದೆ, ಯಾಕಂದ್ರೆ ಇದರ ಡ್ರೋನ್ ಕ್ವಾಲಿಟಿನೇ ಆತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಕೇವಲ 2500 ರೂಪಾಯಲ್ಲಿ ಸಿಗ್ತಾ ಇರುವಂತದ್ದು. ಇನ್ ಕೇಸ್ ನಿಮ್ಗೆ ಏನಾದ್ರೂ ಹೋಲ್ಸೇಲ್ ಅಲ್ಲಿ ಬೇಕಾದ್ರೆ ಸ್ಕ್ರೀನ್ ಮೇಲ್ಗಡೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಬೆಸ್ಟ್ ಹೋಲ್ಸೇಲ್ ಪ್ರೈಸ್, ಅದು ಕೂಡ ಹೋಲ್ಸೇಲ್ಗೋಸ್ಕರ. ಬನ್ನಿ ನೋಡೋಣ ಮಿನಿ ಪ್ರೋ ಡ್ರೋನ್ ಅನ್ಬಾಕ್ಸ್ ಮಾಡಿ ಇದ್ರೊಳಗಡೆ ಏನೇನಿದೆ ಮತ್ತೆ ಏನೇನೆಲ್ಲ ಲೇಟೆಸ್ಟ್ ಫ್ಯೂಚರ್ಸ್ ಆಡ್ ಆಗಿದೇವ ಅಂತ ಹೇಳ್ಬಿಟ್ಟು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಈ ಪ್ರಾಡಕ್ಟ್ ನಾನು ಇವಾಗ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಮೇನ್ ಬಾಕ್ಸ್ ಮೇಲ್ಗಡೆ ಕೊಟ್ಟಿದ್ದಾನೆ 4K HD ಕ್ಯಾಮ್ರಾ, ಹಾಗೇನೆ ಫೋಲ್ಡಿಂಗ್ ಬಾಡಿ ಅಂತೆ, ಲಾಂಗ್ ಬ್ಯಾಟ್ರಿ ಲೈಫ್ ಆಗಿರ್ಬೋದು, 360 ರೋಲ್, ಹಾಗೇನೆ ಏರ್ ಪ್ರೆಷರ್ ಫಿಕ್ಸ್ಡ್ ಹೈಟ್ ಅಂತೆ. ಸೊ ಲೆಟ್ಸ್ ಓಪನ್ ದಿಸ್ ಬಾಕ್ಸ್. ಓಪನ್ ಮಾಡಿದ ತಕ್ಷಣ ಥರ ಸಿಗುತ್ತೆ, ಬಾಕ್ಸ್ನ ಸೈಡ್ ಮಾಡಿ. ಸೊ ಇದನ್ನ ನಾವು ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು ಒಂದು ಯೂಸರ್ ಮ್ಯಾನ್ಯುವಲ್, ಅದು ಕೂಡ ಒಂದು ಚೈನಾ ಲ್ಯಾಂಗ್ವೇಜಲ್ಲಿದೆ, ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದಾನೆ. ಒಳಗಡೆ ನಿಮಗೆ ಲೈಕ್ ವಿಂಗ್ಸ್ ಪ್ಲೇಟ್ ಕೂಡ ಕೊಟ್ಟಿದ್ದಾನೆ ಇದರಲ್ಲಿ, ಇದರೊಳಗಡೆ ಎಕ್ಸ್ಟ್ರಾ ವಿಂಗ್ಸ್. ಸೊ ಡ್ರೋನ್ನ ಒಂದು ವಿಂಗ್ಸ್ ಇದು, ಹಾಗೆಯೇ ಪ್ರೊಟೆಕ್ಷನ್ಗೋಸ್ಕರ ಡ್ರೋನ್ ಫ್ಲೈ ಆಗ್ತಿರ್ಬೇಕಾದ್ರೆ ಅದು ಸೈಡಲ್ಲಿ ಹಾಕೋ ಪ್ರೊಟೆಕ್ಷನ್ ಇದು. ಡ್ರೋನ್ ಸೈಡ್ ಯಾವುದೇ ತರನಾಗಿ ಆ ವಿಂಗ್ಸಿಗೆ ಟಚ್ ಆಗಂಗಿಲ್ಲ, ಸೈಡ್ ಏನಾದರೂ ಬಂದರೆ ಫಸ್ಟ್ ಇದು ಟಚ್ ಆಗುತ್ತೆ. ಸೊ ಇದೊಂದು ಸ್ಮಾಲ್ ಕಿಟ್ ಆಗಿತ್ತು. ಇದರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು ಫಸ್ಟ್ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ಇದರಲ್ಲಿ ಕೊಟ್ಟಿದ್ದಾನೆ. ಈ ಬ್ಯಾಟ್ರಿ ಬಂದ್ಬಿಟ್ಟು ನಿಮ್ಗೆ 1900 mAh ಬ್ಯಾಟ್ರಿ ಸಿಗುತ್ತೆ, ರೀಚಾರ್ಜೇಬಲ್ ಬ್ಯಾಟ್ರಿ ಆಗಿರುತ್ತೆ. ಒಂದು ರಿಮೋಟ್ ಕಂಟ್ರೋಲರ್, ಸೊ ತುಂಬ ಹೆವಿ ಆಗಿದೆ ಅಂತ ಹೇಳ್ಬೋದು ಕಂಪೇರಿಂಗ್ ಟು ಲಾಸ್ಟ್ ಬಿಲ್ಡಲ್ಲೂ ಕೂಡ. ಇದರೊಳಗೆ ಕೊಟ್ಟಿದ್ದಾನೆ ಒಂದು ಕನೆಕ್ಟಿವಿಟಿಗೋಸ್ಕರ. ಹಾಗೆಯೇ ಮೇಲ್ಗಡೆ ನೋಡಿದರೆ ಫಸ್ಟ್ ನಿಮಗೆ ಫ್ಲಿಪ್ ಅಂತ ಬಟನ್ ಸಿಗ್ತಾ ಇರೋದು, ಈ ಬಟನ್ನ ಪ್ರೆಸ್ ಮಾಡಿದರೆ ಡ್ರೋನ್ ಫ್ಲೈ ಆಗ್ತಿರ್ಬೇಕಾದ್ರೆ ಫ್ಲಿಪ್ ಆಗುತ್ತೆ ಅಂದರೆ ರೊಟೇಟ್ ಆಗುತ್ತೆ. ಹಾಗೆಯೇ ಸ್ಪೀಡ್ನ ನಾವು ಇನ್ನೂ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಸ್ಪೀಡ್ ಬಟನ್ ಕೂಡ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಕ್ಯಾಮ್ರಾ ಕ್ಲಿಕ್ ಮಾಡಬೇಕಾದ್ರೆ ಒಂದು ಕ್ಯಾಮ್ರಾ ಬಟನ್ ಲೆಫ್ಟ್ ಮತ್ತು ರೈಟ್, ಸೊ ಆ ಕಡೆ ಈ ಕಡೆ ಮಾಡಲಿಕ್ಕೆ ಅಪ್ ಆ್ಯಂಡ್ ಡೌನ್ ಕೂಡ ಕೊಟ್ಟಿದ್ದಾನೆ. ಇದು ಒಂದು ಡೈರೆಕ್ಟ್ ಕಂಟ್ರೋಲ್ ಮಾಡಲಿಕ್ಕೆ, ನೀವು ಪರ್ಫೆಕ್ಟಾಗಿ ಫ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ ಇದನ್ನ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು, ಅಥವಾ ನೀವು ಬಟನ್ಸ್ ಆದರೆ ಯೂಸ್ ಮಾಡಿ ವರ್ಕ್ ಮಾಡ್ಕೋಬೋದು. ಸೊ ಆನ್ ಆಫ್ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಸೊ ಇದು ಕೂಡ ಮೂವ್ ಫ್ರಂಟ್ ಬ್ಯಾಕ್ ಮೂವ್ ಮಾಡಲಿಕ್ಕೆ ಇರುತ್ತೆ, ಲಿಫ್ಟ್ ಮಾಡಲಿಕ್ಕೆ. ಹಾಗೆಯೇ ಇಲ್ಲಿದೆ ನೋಡಿ, ಇದು ನಿಮಗೆ ಲ್ಯಾಂಡಿಂಗ್ ಇರುತ್ತೆ ಮೇಲ್ಗಡೆ ಫ್ಲೈ ಆಗಬೇಕಾದ್ರೆ, ಹಾಗೆಯೇ ಡೌನ್ ಕೆಳಗಡೆ ಕೂಡ ಡ್ರೋನ್ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ನೆಕ್ಸ್ಟ್ ಹಾಗೆ ಇಲ್ಲಿ ನಮಗೆ ಫೋನ್ನ ಹ್ಯಾಂಡಲ್ ಮಾಡಲಿಕ್ಕೋಸ್ಕರ ಅಂತಂದು ಹೇಳ್ಬಿಟ್ಟು, ಸೊ ಇದೊಂದು ಎಕ್ಸ್ಟ್ರಾ ಈ ಥರ ಕೊಟ್ಟಿರೋದು. ಸೊ ಇದು ಫೋನ್ನ ನಾವು ಈ ಥರ ಈಸಿಯಾಗಿ ಇದರಲ್ಲಿ ಇನ್ಸರ್ಟ್ ಕೂಡ ಮಾಡ್ಬೋದು. ಡ್ರೋನ್ ಫ್ಲೈ ಮಾಡ್ತಿರ್ಬೇಕಾದ್ರೆ ಜಸ್ಟ್ ಮಸ್ತ್ ಕಂಫರ್ಟಾಗಿ ಕೂಡ ಕೂಡುತ್ತಾ, ಕೆಳಗಡೆ ಡ್ರಾಪ್ ಆಗಂಗಿಲ್ಲ, ಈಸಿಯಾಗಿ ಈ ಥರ ನೋಡ್ಕೊಂತ ಫ್ಲೈ ಕೂಡ ಮಾಡ್ಬೋದು ಇದನ್ನ. ಸೊ ಬೆಸ್ಟ್ ಗ್ರಿಪ್ ಅಂತ ಹೇಳ್ಬೋದು, ಪರ್ಫೆಕ್ಟ್ ಆಗಿ ಕೂಡುತ್ತೆ ಇದ್ರೊಳಗಡೆ ರಿಮೋಟ್ ಕಂಟ್ರೋಲಲ್ಲಿ. ಸೊ ಇದರ ಒಂದು ಕ್ವಾಲಿಟಿ ನನಗೆ ಸ್ವಲ್ಪ ಸಫಿಷಿಯೆಂಟ್ ಅನಿಸ್ತದೆ, ಯಾಕಂದರೆ ನಾವು ಈ ಥರ ಡ್ರಾಪ್ ಮಾಡಿ ಪುಲ್ ಮಾಡ್ತಿರ್ಬೇಕಾದ್ರೆ ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಯು ಶುಡ್ ಕೇರ್ಫುಲ್ ಆ್ಯಂಡ್ ಯೂಸ್ ಅಂತ ಹೇಳ್ಬೋದು. ಬ್ಯಾಕ್ ಸೈಡ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು ಒಂದು ಶೆಲ್ ಇನ್ಸರ್ಟ್ ಮಾಡಲಿಕ್ಕೆ, ನಿಮಗೆ ಶೆಲ್ ಇನ್ಸರ್ಟ್ ಮಾಡಿದರೆ ಡೈರೆಕ್ಟಾಗಿ ಈ ರಿಮೋಟ್ ಆನ್ ಆಗುತ್ತೆ. ಶೆಲ್ ಇಲ್ಲದೇ ಇದ್ರೂ ಕೂಡ ನಿಮಗೆ ವಿತೌಟ್ ರಿಮೋಟ್ ಕೂಡ ಈ ಡ್ರೋನ್ನ ಫ್ಲೈ ಮಾಡ್ಬೋದು. ಯಾವ್ದಾರ ಅಂದರೆ ಇದರಲ್ಲಿ ಕೊಟ್ಟಿರ್ತಾರೆ ಒಂದು ಆ್ಯಪ್, ನಾನು ನಿಮಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇದೊಂದು ಆ್ಯಪ್, ಈ ಆ್ಯಪ್ನ ನೀವು ಸ್ಕ್ಯಾನ್ ಮಾಡಿ ಇದ ಆ್ಯಪ್ನ ಡೌನ್ಲೋಡ್ ಮಾಡಿದರೆ ಆ್ಯಪಲ್ಲಿ ನೀವು ಡೈರೆಕ್ಟಾಗಿ ಈ ಡ್ರೋನ್ನ ಕಂಟ್ರೋಲ್ ಮಾಡ್ಬೋದು ಈಸಿಯಾಗಿ. ವಿತೌಟ್ ರಿಮೋಟ್ ಕೂಡ ನೀವು ಡೈರೆಕ್ಟ್ ನಿಮ್ಮ ಫೋನಲ್ಲೇ ಆ್ಯಪ್ ಥ್ರೂ ಡ್ರೋನ್ ಕ್ಯಾಮ್ರಾನ ಕನೆಕ್ಟ್ ಮಾಡ್ಬೋದು, ಅದೊಂದು ಬೆಸ್ಟ್ ಆಪ್ಷನ್ ಅಂತ ಅನಿಸ್ತಾ ಇದೆ. ಸೊ ಈಗ ಫೈನಲ್ ಆಗಿ ನಮ್ಮ ಮುಂದ್ಗಡೆ ಇರೋದು ಡ್ರೋನ್ ಕ್ಯಾಮ್ರಾ. ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು ವೇಟ್ ಭಾಳ ಕಡಿಮೆ ಇದೆ. ವೇಟ್ ಇದನ್ನ ಮೆಜರ್ ಮಾಡಿದರೆ ಯು ವಿಲ್ ಗೆಟ್ 300 ಗ್ರಾಮ್ ಇರ್ಬೋದು ಮೇ ಬಿ, ನನಗನ್ಸಿದ ಪ್ರಕಾರ. ಸೊ ಇದನ್ನ ಓಪನ್ ಮಾಡಿದರೆ ನಮಗೆ ಈ ಥರ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು ಡ್ರೋನ್ನ ಒಂದು ಲುಕ್, ಬೆಸ್ಟ್ ಲುಕ್ ಅಂತಲೇ ಹೇಳ್ಬೋದು ಕಂಪೇರಿಂಗ್ ಟು ಲಾಸ್ಟ್. ನಾವು ಒಂದು ಮಾಡೆಲ್ನ ವೀಡಿಯೋ ಕೂಡ ಮಾಡಿದ್ದೆ ಡ್ರೋನು E88 Pro ಅಂತ ಹೇಳ್ಬಿಟ್ಟು, ಆ ಡ್ರೋನ್ ಕಂಪೇರ್ ಮಾಡಿದರೆ ಇದು ಮುಂದ್ಗಡೆ 2 ಫ್ಲಾಶ್ ಲೈಟ್ ಕೂಡ ಸಿಗ್ತವೆ. ಬಟ್ ಇದರಲ್ಲಿ ಏನು ಸ್ಪೆಷಾಲಿಟಿ ಅಪ್ಪ ಅಂದರೆ ಎಕ್ಸ್ಟ್ರಾ, ಇದು ನಾನು ಇವಾಗ ಜಸ್ಟ್ ಅಬ್ಸರ್ವ್ ಮಾಡಿದಾಗ ಇದು ನಿಮಗೆ ಟೋಟಲ್ ಆಗಿ ಫ್ಲಕ್ಚುಯೇಟ್ ಆಗುತ್ತೆ, ಅಂದರೆ ಸೆಟ್ಟಿಂಗ್ ಮಾಡ್ಕೋಬೋದು ನಾವು ಇದನ್ನ. ಈ ಡ್ರೋನ್ ಯಾವ ಥರ ಬೇಕಲ್ಲ ಆ ಥರ ಕೆಳಗಡೆ ಆಗಿರ್ಬೋದು ಈ ಥರ ಸೆಟ್ ಮಾಡಿ ಈಸಿಯಾಗಿ ಮೇಲ್ಗಡೆ ಫ್ಲೈ ಮಾಡೋದು. ಕೆಳಗಡೆ ಟಿವಲ್ ಕ್ಯಾಮ್ರಾಲ್ಲಿ ಇದು ಡ್ರೋನ್ ಇರೋದು, ಇದರೊಳಗಡೆ ಕೂಡ ನಾವು ಈಸಿಯಾಗಿ ಟೇಕ್ ತೊಗೋಬೋದು ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದ್ದಾನೆ. ವಿಂಗ್ಸ್ ಒಳಗಡೆ ಕೂಡ ನನಗೆ ಚೇಂಜಸ್ ಕಾಣ್ತಾ ಇದೆ ಕಂಪೇರಿಂಗ್ ಟು ಲಾಸ್ಟ್ ಡ್ರೋನ್.
ಇದು ಸ್ವಲ್ಪ ಬ್ರಷ್ಲೆಸ್ ಮೋಟರ್ ಕೂಡ ಇರ್ಬೋದು. ಇದರಲ್ಲಿ ಸಪರೇಟ್ ಆಗಿ ಒಂದು ವಿಂಗ್ಸಿಗೆ ಒಂದು ಮೋಟರ್ ಹಾಕಿದ್ದಾನೆ ಅನ್ಸ್ತಾ ಇದೆ. ಇದರಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಡೈರೆಕ್ಟ್ ಇಲ್ಲಿ ಪವರ್ ಆನ್ ಕೊಟ್ಟಿದ್ದಾನೆ. ಬ್ಯಾಕ್ ಸೈಡ್ ನಲ್ಲಿ ಈ ತರ ಬ್ಯಾಟ್ರಿ ಕೊಟ್ಟಿದ್ದಾನೆ, ಡ್ಯುವಲ್ ಬ್ಯಾಟ್ರಿ ಕೂಡ ಕೊಟ್ಟಿರೋದು. ಇದನ್ನ ನಾವು ಚಾರ್ಜೇಬಲ್ ಆಗಿರುತ್ತೆ, V8 ಪೋರ್ಟ್ ಇಂದ ಚಾರ್ಜ್ ಮಾಡಿ ರೆಡಿ ಟು ಫ್ಲೈ ಅಂತ ಹೇಳ್ಬೋದು. ಡ್ರೋನ್ ಆನ್ ಮಾಡಿ ನೋಡೋಣ. ಓಕೆ, ಆನ್ ಆಯ್ತು. ಆನ್ ಆದ ತಕ್ಷಣ ನಮಗೆ ಈ ತರ ಲೈಟ್ ಬ್ಲಿಂಕ್ ಆಗೋದು ನೋಡ್ಲಿಕ್ಕೆ ಸಿಗ್ತಾ ಇರೋದು. ಮಿನಿ ಪ್ರೋ ಅಂತ ಹೇಳ್ಬಿಟ್ಟು. ಸೊ ಬೆಸ್ಟ್ ಫೋಲ್ಡೇಬಲ್, ಫೋಲ್ಡ್ ಆಗೋದ್ರೊಳಗಡೆ ಬಹಳ ಫ್ಲೆಕ್ಸಿಬಲ್ ಆಗಿದೆ, ಸೊ ಈಸಿಯಾಗಿ ಫೋಲ್ಡ್ ಆಗ್ತಾ ಇರುವಂತದ್ದು. ವಿಂಗ್ಸ್ ಗೋಸ್ಕರ ಪ್ರೊಟೆಕ್ಷನ್ ಅಂತ ಹೇಳಿದ್ನಲ್ಲ, ಇದನ್ನ ನಾನು ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಇವಾಗ. ಇದು ವಿಂಗ್ಸ್ ಅಲ್ಲಿ ಸೈಡಿಗೆ ಈ ತರ ಕೆಳಗಡೆ ಲಾಕ್ಸ್ ಇರ್ತವೆ, ಆ ಲಾಕ್ಸ್ ನ ಫಸ್ಟ್ ಇನ್ಸರ್ಟ್ ಮಾಡಿದಾಗ ಡೈರೆಕ್ಟ್ ಆಗಿ ಮೇಲ್ಗಡೆ ಪುಲ್ ಮಾಡ್ಬೇಕು. ಸೊ ಇಟ್ಸ್ ಕನೆಕ್ಟೆಡ್, ಅಂದ್ರೆ ಸೈಡ್ ಇದು ಫ್ಲೈ ಆಗ್ತಿರ್ಬೇಕು. ಆದ್ರೆ ಇನ್ ಕೇಸ್ ಅಡ್ಡ ಬಂದ್ರೆ ಈ ವಿಂಗ್ಸ್ ಟಚ್ ಆಗಿಲ್ಲ, ಇದು ಟಚ್ ಆಗುತ್ತೆ. ಟಚ್ ಆದ ತಕ್ಷಣ ಈ ಕಡೆ ಬ್ಯಾಕ್ ಸೈಡ್ ಮೂವ್ ಆಗುತ್ತೆ. ಇದು ಒಂದು ಬೆಸ್ಟ್ ಪ್ರೊಟೆಕ್ಷನ್ ಅಂತ ನನ್ಗೆ ಅನ್ಸಿತ್ತು. ಬ್ಯಾಕ್ ಸೈಡ್ ಇಂಡಿಕೇಶನ್ ಕೂಡ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಬಹುದು. ಫೈನ್, ನೋಡಿದ್ರಲ್ಲ ಈ ಒಂದು ಡ್ರೋನ್ ನ ಅನ್ಬಾಕ್ಸಿಂಗ್ ಆಯ್ತು ಮತ್ತೆ ಫ್ಲೈಯಿಂಗ್ ಫ್ಯೂಚರ್ಸ್ ನ. ಸೊ ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಇವಾಗಲೇ ಕಮೆಂಟ್ ಮಾಡಿ. ಸೊ ಇನ್ ಕೇಸ್ ಈ ಡ್ರೋನ್ ಏನಾದ್ರೂ ನಿಮ್ಗೆ ಲೈಕ್ ಆಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನಾನ್ ತರ್ತೀನಿ ನಿಮ್ಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಲೇಟೆಸ್ಟ್ ಮಾಡೆಲ್ ಡ್ರೋನ್ ಜೊತೆಗೆ, ಅದು ಕೂಡ 4K ಇರುತ್ತೆ. ಸೊ ಕೀಪ್ ವಾಚಿಂಗ್, ಮೇಕ್ ಶೋರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಬರ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ, ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಲವ್ ಯು ಆಲ್, ಬೈ ಬೈ.